ಸ್ನೇಹಿತರೆ ಅಕ್ಟೋಬರ್ ಎರಡನೇ ತಾರೀಕು ಮಹಾಲಯ ಅಮಾವಾಸ್ಯೆ ಇದೆ ಹಾಗೆಯೇ ಆರು ವರ್ಷಗಳಿಗೊಮ್ಮೆ ಬರುವಂತಹ ಅತ್ಯಂತ ಶಕ್ತಿಯುತವಾದಂಥ ಸೂರ್ಯಗ್ರಹಣ ಕೂಡ ಸಂಭವಿಸ್ತಾ ಇದೆ ಸೂರ್ಯಗ್ರಹಣದ ಬಗ್ಗೆ ನಾನು ಮತ್ತೊಮ್ಮೆ ನಿಮಗೆ ಮಾಹಿತಿಯನ್ನು ಕೊಡ್ತೀನಿ ಸ್ನೇಹಿತರೆ ಇವತ್ತು ಮಹಾಲಯ ಅಮಾವಾಸ್ಯೆ ದಿನ ಎರಡು ಮೊಟ್ಟೆಗಳಿಂದ ನಾವು ಮಾಡಿಕೊಳ್ಳುವಂಥ ಒಂದು ಅದ್ಭುತವಾದಂಥ ಪರಿಹಾರವನ್ನು ತಿಳಿಸ್ಕೊಡ್ತಾ ಇದ್ದೀನಿ ರಹಸ್ಯ ತಂತ್ರಶಾಸ್ತ್ರದಲ್ಲಿ ತಿಳಿಸಿಕೊಟ್ಟಿರುವ ಪ್ರಕಾರದಲ್ಲಿ ಮೊಟ್ಟೆಯಿಂದ ಈ ಒಂದು ಪರಿಹಾರವನ್ನ ಮಾಡ್ಕೊಂಡಿದ್ದೆ ಅದಲ್ಲಿ ನಮ್ಮ ಎಂತಹದ್ದೇ ಸಮಸ್ಯೆಗಳಿದ್ರೂ ಕೂಡ ಕ್ಷಣ ಮಾತ್ರದಲ್ಲಿ ನಿವಾರಣೆ ಆಗುತ್ತೆ ಅಂತಾನೆ ಹೇಳಲಾಗುತ್ತೆ ಸ್ನೇಹಿತರೆ ಈ ಮೊಟ್ಟೆಯಿಂದ ನಾವು ಮಾಡಿಕೊಳ್ಳುವ ಪರಿಹಾರಕ್ಕೆ ಅಷ್ಟೊಂದು ಶಕ್ತಿ ಇದೆ ಅಂತಾನೆ ನಮ್ಗೆ ರಹಸ್ಯ ಪರಿಹಾರ ಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಅನಾದಿ ಕಾಲದಿಂದ ನಮ್ಮ ಪೂರ್ವಿಕರು ಈ ಒಂದು ತಂತ್ರಗಾರಿಕೆಯನ್ನ ಮಾಡ್ಕೊಂಡು ತಮ್ಮ ಸಮಸ್ಯೆಗಳನ್ನ ದೂರ ಮಾಡ್ಕೊಂಡಿದ್ದಾರೆ ಸ್ನೇಹಿತರೆ ಅಕ್ಕಪಕ್ಕದವರ ಕೆಟ್ಟ ಕಣ್ಣಿನ ದೃಷ್ಟಿಯಾದಂಥ ಸಂದರ್ಭದಲ್ಲಿ ಸಂಬಂಧಕರಿಂದ ಆಗುವಂಥ ಕೆಟ್ಟ ದೃಷ್ಟಿಯಿಂದ ಆಗಿರುವಂಥದ್ದು ಹಾಗೆ ವ್ಯವಹಾರದಲ್ಲಿ ನೀವು ಅಕ್ಕಪಕ್ಕದ ಒಂದು ವ್ಯವಹಾರ ನಡೆಸ್ತಾ ಇದ್ದೀರ ಅಂದಾಗ ಒಂದಷ್ಟು ಜನರ ಒಂದು ಕೆಟ್ಟ ಕಣ್ಣುಗಳು ಶಾಪಗಳು ಮಾಟ ಮಂತ್ರಗಳು ನಮ್ಮ ಮೇಲೆ ಬಾಧಿಸ್ತಾ ಇರುತ್ತೆ ಇಂತಹ ಸಂದರ್ಭದಲ್ಲಿ ಮನೆಯಲ್ಲಿ ನಾನಾ ರೀತಿಯಲ್ಲಿ ನಮಗೆ ಸಮಸ್ಯೆಗಳು ಉಂಟಾಗ್ತಾ ಹೋಗುತ್ತೆ ಮನೆಯಲ್ಲಿ ಸುಮ್ಮ ಸುಮ್ಮನೆ ಜಗಳಗಳಾಗುವಂಥದ್ದು ಜಗಳ ಅತಿರೇಕಕ್ಕೆ ಹೋಗಿ ಯಾವುದಾದ್ರೂ ದೊಡ್ಡ ರೀತಿಯ ಸಮಸ್ಯೆಗಳು ಸಂಭವಿಸುವಂಥದ್ದು ದಾರಿಯಲ್ಲಿ ಹೋಗುವಂಥ ಸಂದರ್ಭದಲ್ಲಿ ಅಪಘಾತಗಳಾಗುವಂಥದ್ದು ಇಲ್ಲ ಅಂದ್ರೆ ನೀವು ಮಾಡದೇ ಇರುವಂಥ ತಪ್ಪುಗಳಿಗೆಲ್ಲ ಶಿಕ್ಷೆಗಳನ್ನು ಅನುಭವಿಸುವಂಥದ್ದು ಇಲ್ಲ ಮಕ್ಕಳು ಯಾರದೋ ಜೊತೆ ಹೋಗಿ ಏನೋ ಒಂದು ಕೆಟ್ಟ ಒಂದು ಸಹವಾಸದಿಂದ ಅವರ ಜೊತೆ ಜಗಳನ್ನ ಮಾಡಿಕೊಂಡು ಹೊಡೆದಾಟಗಳನ್ನು ಮಾಡಿಕೊಂಡು ಕೋರ್ಟ್ ಕಚೇರಿ ವ್ಯಾಜ್ಯಗಳಿಂದ ಸಮಸ್ಯೆಗಳನ್ನು ಅನುಭವಿಸ್ತೀವಿ ಧನ ಹಾನಿ ಆಗ್ತಾ ಇರುವಂತದ್ದು ಮನೆಯಲ್ಲಿ ಬಂದಂತಹ ಹಣ ನೀವು ದುಡಿದು ತಂದ ಸಂಪಾದನೆ ಮಾಡಿದಂತ ಹಣ ಅನಾವಶ್ಯಕವಾಗಿ ವ್ಯಯವಾಗಿ ಸಮಸ್ಯೆಗಳ ಮೇಲೆ ಸಮಸ್ಯೆಗಳು ನಿಮ್ಮನ್ನ ಕಾಡ್ತಾ ಇರುತ್ತೆ ಸಾಲ ಬಾಧೆಗಳು ಕೂಡ ನಿಮ್ಗೆ ಕಾಡುವಂತ ಸಂದರ್ಭದಲ್ಲಿ ಈ ಪರಿಹಾರ ನಿಮ್ಗೆ ಅದ್ಭುತವಾಗಿ ಫಲಿತಾಂಶವನ್ನ ಕೊಡುತ್ತೆ ರಹಸ್ಯ ಪರಿಹಾರ ಶಾಸ್ತ್ರದಲ್ಲಿ ಮೊಟ್ಟೆಯ ಈ ಪರಿಹಾರವನ್ನ ಅನಾದಿ ಕಾಲದಿಂದ ಮಾಡಿಕೊಂಡು ಪರಿಹಾರ ಕಂಡುಕೊಂಡಿದ್ದಾರೆ ಅಂತಾನೆ ನಮ್ಗೆ ಅದರಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಈ ಪರಿಹಾರ ಮಾಡಿಕೊಂಡಂತ ಸಂದರ್ಭದಲ್ಲಿ ನಿಮ್ಮ ಮನೆಯಲ್ಲಿ ಆಗುವಂತಹ ಬದಲಾವಣೆಯನ್ನ ನೋಡಿ ನೀವು ಆಶ್ಚರ್ಯ ಪಡ್ತೀರ ಸ್ನೇಹಿತರೆ ಈ ಒಂದು ಪರಿಹಾರವನ್ನ ನಾವು ಸಾಯಂಕಾಲ ಏಳು ಗಂಟೆಯ ನಂತರವಷ್ಟೇ ಮಾಡ್ಕೊಳ್ಬೇಕು ಯಾಕಂದ್ರೆ ಹಗಲತ್ತು ಮಾಡ್ಕೊಂಡ್ರೆ ಈ ಪರಿಹಾರ ಅಷ್ಟೊಂದು ನಮಗೆ ಫಲಿತಾಂಶವನ್ನ ಕೊಡೋದಿಲ್ಲ ಸಾಯಂಕಾಲ ಏಳು ಗಂಟೆಯ ನಂತರ ಮಾಡ್ಕೊಳ್ಳಿ ಅದ್ಭುತವಾಗಿ ಫಲಿತಾಂಶವನ್ನ ಕೊಡುತ್ತೆ ಏಳರಿಂದ ರಾತ್ರಿ ಹನ್ನೆರಡು ಗಂಟೆ ಒಳಗಡೆ ನೀವು ಯಾವಾಗ್ ಬೇಕಾದ್ರೂ ಮಾಡ್ಕೊಳ್ಬಹುದು ಈ ಒಂದು ಮಹಾಲಯ ಅಮಾವಾಸ್ಯ ಅಂದ್ರೆ ಅದು ಅತ್ಯಂತ ಶಕ್ತಿಯುತವಾದಂತ ಅಮಾವಾಸ್ಯೆ ಈ ದಿನ ಮಾಡ್ಕೊಂಡು ನೋಡಿ ಕ್ಷಣ ಮಾತ್ರದಲ್ಲಿ ಪರಿಹಾರವನ್ನ ನೀವು ನೋಡ್ತೀರಾ ಈ ಪರಿಹಾರ ಮಾಡಿದ ಮನೆಗೆ ಬಂದ ತಕ್ಷಣ ನಿಮ್ಮಲ್ಲಿ ಆಗುವಂತ ಬದಲಾವಣೆಗಳನ್ನ ನೋಡಿ ನಿಮ್ಗೆ ಆಶ್ಚರ್ಯ ಆಗುತ್ತೆ ದಿನದಿಂದ ದಿನಕ್ಕೆ ಎಲ್ಲ ಸಮಸ್ಯೆಗಳು ನಿವಾರಣೆಯಾಗಿ ಮನೆಯಲ್ಲಿ ಅಭಿವೃದ್ಧಿ ಆಗ್ತಾ ಹೋಗುತ್ತೆ ಹಣಕಾಸಿನ ಒಂದು ಅಭಿವೃದ್ಧಿ ಹೆಚ್ಚಾಗುತ್ತೆ ಮಾನಸಿಕವಾಗಿ ನೆಮ್ಮದಿಯನ್ನ ಕಾಣ್ತೀರಾ ಮನೆ ಕುಟುಂಬ ವರ್ಗದಲ್ಲಿ ಕೂಡ ನೆಮ್ಮದಿಯನ್ನ ಕಾಣ್ತೀರಾ ಮಕ್ಕಳ ವಿದ್ಯಾಭ್ಯಾಸದಲ್ಲೂ ಕೂಡ ಪ್ರಗತಿಯನ್ನ ಕಾಣ್ತೀರಾ ಯಾವುದೇ ವ್ಯವಹಾರಗಳಿಗೆ ನೀವು ಕೈಯನ್ನ ಇಟ್ರೂ ಕೂಡ ವ್ಯವಹಾರದಲ್ಲಿ ನೀವು ಅಭಿವೃದ್ಧಿಯನ್ನ ನೋಡ್ತೀರಾ ಅಂತಹ ಒಂದು ಅದ್ಭುತವಾದಂತಹ ಪರಿಹಾರವಿದು ಅಂತ ನಮಗೆ ಪರಿಹಾರ ಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಸ್ನೇಹಿತರೆ ಈ ಪರಿಹಾರ ಮಾಡ್ಕೊಳ್ಳೋದಕ್ಕೆ ನಾನು ಮೊದಲೇ ತಿಳಿಸಿದಂಗೆ ಸಾಯಂಕಾಲ ಅತ್ಯಂತ ಸೂಕ್ತವಾದಂಥದ್ದು ಹಾಗಾಗಿ ಈ ಸಾಯಂಕಾಲ ಸಂದರ್ಭದಲ್ಲಿ ಈ ಪರಿಹಾರವನ್ನ ಮಾಡ್ಕೊಳ್ಳಿ ಸ್ನೇಹಿತರೆ ಮೊದಲನೇದಾಗಿ ಎರಡು ಮೊಟ್ಟೆಯನ್ನು ತೆಗೆದುಕೊಳ್ಳಿ ಮನೆಯಲ್ಲೇ ಇರುವಂತ ಯಾವುದೋ ಕೋಳಿ ಮೊಟ್ಟೆಯನ್ನು ನೀವು ತೆಗೆದುಕೊಳ್ಬಹುದು ನೀವು ಹೊಸದಾಗಿ ತರಬೇಕು ಅಂತ ಏನಿಲ್ಲ ಮನೆಯಲ್ಲಿ ಎರಡು ಮೊಟ್ಟೆ ಇದ್ರೆ ಸಾಕು ಆ ಮೊಟ್ಟೆಯನ್ನ ತೆಗೆದುಕೊಳ್ಳಿ ಅನಂತರವಾಗಿ ಇದಕ್ಕೆ ಬೇಕಾಗುವಂತದ್ದು ಇದ್ದಿಲು ಬೇಕಾಗುತ್ತೆ ಸ್ನೇಹಿತರೆ ಇದ್ದಿಲನ್ನ ತೆಗೆದುಕೊಳ್ಬೇಕಾಗುತ್ತೆ ನಿಮ್ಮಲ್ಲಿ ಇದ್ದಲು ಲಭ್ಯ ಇಲ್ಲ ಅಂತಂದ್ರೆ ಕಣ್ಣಿಗಚ್ಚುವಂತ ಕಾಡಿಗೆ ಆದ್ರೂ ಪರವಾಗಿಲ್ಲ ಸ್ನೇಹಿತರೆ ಈ ಮೊಟ್ಟೆಯನ್ನ ತೆಗೆದುಕೊಂಡು ಕಾಡಿಗೆಯನ್ನ ತೆಗೆದುಕೊಂಡು ಆ ಕಾಡಿಗೆಯಿಂದ ಎಂಟು ಮಾರ್ಕನ್ನ ನೀವು ಹಾಕ್ಬೇಕಾಗುತ್ತೆ ಇಂಟು ಮಾರ್ಕ್ ಅಂದ್ರೆ ತಪ್ಪು ಮಾರ್ಕ್ ಅಂತ ನಾವೇನು ಹೇಳ್ತೀವಿ ಆ ಒಂದು ಮಾರ್ಕ್ ಅನ್ನ ನೀವು ಎರಡೂ ಮೊಟ್ಟೆ ಮೇಲೆ ಹಾಕ್ಬಿಟ್ಟು ಅನಂತರವಾಗಿ ಎರಡೂ ಮೊಟ್ಟೆಯನ್ನ ಹಿಡಿದು ಮನೆಯ ನಾನಾ ಮೂಲೆ ಯಾವ್ದಾವ್ದು ಮೂಲೆಗಳಿದೆ ಆ ಮೂಲೆಗಳಿಗೆಲ್ಲ ಹೋಗಿ ನೀವು ಅದನ್ನ ಹಿಡ್ಕೊಂಡು ಮನೆ ತುಂಬಾ ಓಡಾಡಬೇಕಾಗುತ್ತೆ ನಿಮ್ಗೆ ಬಾತ್ರೂಮ್ ಅಲ್ಲಿ ಬೇಕಿದ್ರೆ ನೀವು ಮಾಡಬಹುದು ಅಂದ್ರೆ ಅವಶ್ಯಕತೆ ಇಲ್ಲ ಬಾತ್ರೂಮ್ ಅಲ್ಲಿ ಹೋಗಿ ನೀವು ಈ ಮೊಟ್ಟೆ ಇಡ್ಕೊಂಡು ಹೋಗುವಂಥ ಅವಶ್ಯಕತೆ ಇಲ್ಲ ಇನ್ನು ಪ್ರತಿ ರೂಮಲ್ಲೂ ಕೂಡ ನೀವು ಸಂಚಾರ ಮಾಡಿ ಈ ಮೊಟ್ಟೆಯನ್ನ ಇಟ್ಕೊಂಡು ಈ ರೀತಿ ಮೊಟ್ಟೆಯನ್ನ ಇಡ್ಕೊಂಡು ನೀವು ಮನೆ ತುಂಬ ಓಡಾಡೋದ್ರಿಂದ ಮನೆಯಲ್ಲಿರುವಂತಹ ಕೆಟ್ಟ ಶಕ್ತಿಗಳು ದುಷ್ಟ ದುಷ್ಟಶಕ್ತಿಗಳು ಯಾವುದಾದ್ರೂ ಇದ್ದಂತ ಸಂದರ್ಭದಲ್ಲಿ ಆ ಮೊಟ್ಟೆ ಅದನ್ನು ಆಕರ್ಷಣೆ ಮಾಡಿಕೊಡುತ್ತೆ ಆ ಮೊಟ್ಟೆ ಮನೆಯಲ್ಲಿರುವ ಸಮಸ್ಯೆಗಳನ್ನ ತನ್ನಲ್ಲಿ ಎಳೆದಿಟ್ಕೊಳುತ್ತೆ ಈ ಮೊಟ್ಟೆ ಅನ್ನೋದು ಭ್ರೂಣ ಅದೊಂದು ಭ್ರೂಣವಾಗಿರೋದ್ರಿಂದ ಅದೆಲ್ಲವೂ ಕೂಡ ಎಳೆದಿಟ್ಕೊಡುತ್ತೆ ಈ ಭ್ರೂಣ ಮು ಭ್ರೂಣ ಏನಿರುತ್ತೆ ನೋಡಿ ಇದರಿಂದ ಮಾಡಿಕೊಳ್ಳೋ ಪರಿಹಾರದಿಂದ ಸಮಸ್ಯೆಗಳು ಸಂಪೂರ್ಣವಾಗಿ ನಿರ್ಮೂಲವಾಗುತ್ತೆ ಹಾಗೆ ಈ ಮೊಟ್ಟೆಯನ್ನು ಈ ಇಂಟು ಹಾಕಿ ಮನೆಯ ತುಂಬ ಓಡಾಡುವಂಥ ಸಂದರ್ಭದಲ್ಲಿ ಬಹಳ ಎಚ್ಚರಿಕೆಯನ್ನು ನಾವು ಈ ತಂತ್ರ ಮಾಡಿಕೊಳ್ಬೇಕು ಯಾವುದೇ ಕಾರಣಕ್ಕೂ ಮೊಟ್ಟೆ ಒಡೆದೋಗಬಾರ್ದು ಆ ರೀತಿಯಲ್ಲಿ ಎರಡೂ ಕೈಯಲ್ಲಿ ಮೊಟ್ಟೆಯನ್ನು ಇಟ್ಕೊಂಡು ಆ ಮನೆಯ ತುಂಬ ಓಡಾಡಿ ಅನಂತರವಾಗಿ ಮನೆಯಿಂದ ಹೊರ ಹೋಗಿ ನೀವು ಇಪ್ಪತ್ತು ನಾಲ್ಕು ಗಂಟೆಗಳ ಕಾಲ ಆ ರಸ್ತೆಯಲ್ಲಿ ನಾನು ತಿರುಗಾಡೋದೇ ಇಲ್ಲ ನಮ್ಮ ಕುಟುಂಬದವರು ಯಾರು ಕೂಡ ತಿರುಗಾಡೋದೇ ಇಲ್ಲ ಅಂತಹ ಒಂದು ರಸ್ತೆಯನ್ನ ಮುಂಚೆನೆ ನೀವು ಗುರುತು ಮಾಡಿ ಇಟ್ಕೊಂಡಿರ್ಬೇಕಾಗತ್ತೆ ಎಲ್ಲಿ ನೀವು ಇಪ್ಪತ್ನಾಲ್ಕು ಗಂಟೆ ಮುಂಚಿತವಾಗಿ ಆ ರಸ್ತೆಯಲ್ಲಿ ತಿರುಗಾಡಿದ್ರೆ ಅದು ನಿಮ್ಮ ಹಿಂದೇನೆ ಬರುವಂತ ಸಾಧ್ಯತೆ ಇರುತ್ತೆ ಹಾಗಾಗಿ ಇಪ್ಪತ್ನಾಲ್ಕು ಗಂಟೆಗಳ ಕಾಲ ನೀವು ಆ ರಸ್ತೆಯಲ್ಲಿ ತಿರುಗಾಡೋದೇ ಇಲ್ಲ ಅನ್ನುವಂಥ ಒಂದು ರಸ್ತೆಯಲ್ಲಿ ನೀವು ಒಂದು ಸೈಡ್ ಹೋಗ್ಬಿಟ್ಟು ಅದನ್ನು ಮೊಟ್ಟೆಯನ್ನು ಒಡೆದು ಬಿಟ್ಟು ಬರ್ತಾ ಇರಬೇಕು ಯಾವುದೇ ಕಾರಣಕ್ಕೂ ಮತ್ತೆ ಆ ರಸ್ತೆ ಇಪ್ಪತ್ನಾಲ್ಕು ಗಂಟೆಗಳ ಕಾಲ ರಸ್ತೆಗೆ ಹೋಗಲೇಬಾರದು ಆಗಲಿ ನಿಮ್ಮ ಕುಟುಂಬದಲ್ಲಿರುವಂಥ ಎಲ್ಲ ಸದಸ್ಯರಿಗೂ ಅಷ್ಟೇ ಇದು ತಿಳ್ಕೊಳ್ಬೇಕಾದಂಥ ವಿಷಯ ಅಲ್ಲಿ ಹೋಗ್ಬಿಟ್ಟು ನೀವು ಮೊಟ್ಟೆಯನ್ನು ಒಡೆದು ಬಿಟ್ಟು ತಿರುಗಿ ನೋಡದೆ ರೀತಿ ಬರಬೇಕಾಗತ್ತೆ ಅನಂತರವಾಗಿ ಕೈಕಾಲು ಮುಖಗಳನ್ನು ಶುಭ್ರಗೊಳಿಸ್ಕೊಂಡು ಸ್ವಲ್ಪ ಗೋಮೂತ್ರವಿದ್ದರೆ ಪ್ರೋಕ್ಷಣೆ ಮಾಡ್ಕೊಳ್ಳಿ ಗೋಮೂತ್ರ ಇಲ್ಲ ಅಂದರೆ ಅರಿಶಿಣದ ನೀರಿಂದ ಪ್ರೋಕ್ಷಣೆ ಮಾಡಿಕೊಂಡು ಮನೆಗೆ ಬಂದು ದೇವರಿಗೆ ಕೈ ಮುಗಿದುಬಿಟ್ಟು ನಮ್ಮ ಮನೆಯ ಸಮಸ್ಯೆಗಳೆಲ್ಲ ನಿವಾರಣೆ ಆಗಲಿ ಅಂತ ಹೇಳ್ಬಿಟ್ಟು ಒಂದು ದೀಪಾರಾಧನೆಯನ್ನು ಮಾಡಿಕೊಳ್ಬೇಕಾಗತ್ತೆ ಈ ಪ್ರಕಾರದಲ್ಲಿ ನೀವು ಮಾಡಿದ್ದೇ ಆದಲ್ಲಿ ನಿಮ್ಮ ಸಮಸ್ಯೆಗಳು ಸಂಪೂರ್ಣವಾಗಿ ನಿವಾರಣೆ ಆಗುತ್ತೆ ಸ್ನೇಹಿತರೆ ಈ ದಿನ ಅದ್ಭುತವಾದಂತಹ ಶಕ್ತಿಯುತವಾದಂತಹ ದಿನ ಅದರಲ್ಲೂ ಗ್ರಹಣ ಕೂಡ ಸಂಭವಿಸ್ತಾ ಇದೆ ಈ ದಿನದ ಪರಿಹಾರ ನಿಮ್ಮ ಜೀವನದಲ್ಲಿ ಸಾಕಷ್ಟು ರೀತಿಯ ಏಳಿಗೆಗಳನ್ನು ತಂದುಕೊಡುತ್ತೆ ಕುಟುಂಬ ಸುಖ ಸಂತ ಸಂತೋಷ ಸಂಪತ್ತು ಸೌಖ್ಯ ಭರಿತವಾಗಿ ಸಾಗತ್ತೆ ಅಂತ ನಮ್ಗೆ ರಹಸ್ಯ ಪರಿಹಾರ ಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಈ ಒಂದು ತಂತ್ರಗಾರಿಕೆ ನಾನು ಇತ್ತೀಚಿನ ದಿನಗಳಲ್ಲಿ ನೀವು ಸಾಕಷ್ಟು ಜನರ ಹತ್ರ ನೋಡಿರ್ತೀರ ಆದ್ರೆ ಇದು ಅನಾದಿ ಕಾಲದಿಂದ ಮಾಡಿರುವಂತಹ ತಂತ್ರಗಾರಿಕೆ ಇದು ಈಗ ನಾವು ಇವತ್ತಿನ ದಿನದಲ್ಲಿ ಕಂಡುಕೊಂಡಿದ್ದಂಥದ್ದಲ್ಲ ನಮ್ಮ ಪೂರ್ವಿಕರಿಗೆಲ್ಲ ಗೊತ್ತಿರುತ್ತೆ ನೀವು ತಿಳಿದುಕೊಳ್ಬಹುದು ನಿಮ್ಮ ಮನೆಯಲ್ಲಿ ಯಾರಾದರೂ ಹಿರಿಯರಿದ್ದರೆ ಅವ್ರ ಹತ್ರ ಕೇಳಿ ನೀವು ತಿಳ್ಕೊಳ್ಬೋದು ಈ ಥರದೊಂದು ಪರಿಹಾರ ಇತ್ತ ಏನು ಅಂತ ಅವ್ರು ನಿಮಗೆ ಇದನ್ನು ತಿಳಿಸ್ಕೊಡ್ತಾರೆ ನಮ್ಮ ಪೂರ್ವಿಕರೆಲ್ಲ ಮಾಡಿ ಬಿಟ್ಟಂತಹ ಈ ಒಂದು ಅದ್ಭುತವಾದಂಥ ಪರಿಹಾರವನ್ನು ತಿಳಿಸ್ಕೊಡ್ತಾ ಇದ್ದೀನಿ ಯಾರು ಕೂಡ ಬಿಟ್ಟಿಲ್ಲ ಇನ್ನು ಮುಂದೆ ಇದು ಸಾಕ್ತಾನೆ ಹೋಗ್ತಾ ಇರುತ್ತೆ ಇನ್ನೂ ಕೂಡ ಸಾಕಷ್ಟು ಜನರು ನಂಬಿಕೆಯಿಂದ ಇದನ್ನು ಮಾಡ್ತಾ ಇರ್ತಾರೆ ಅಲ್ಲಲ್ಲಿ ರಸ್ತೆ ಬದಿಗಳಲ್ಲಿ ಮೊಟ್ಟೆಯನ್ನು ಒಡೆದಿರುವಂಥದ್ದು ನೀವು ಇತ್ತೀಚೆಗೂ ಕೂಡ ಗಮನಿಸ್ತಾ ಇರ್ತೀರ ಆ ಪೌರ್ಣಮೆ ದಿನ ಈ ಪ್ರಕಾರದಲ್ಲಿ ಮಾಡ್ತಾ ಇರ್ತಾರೆ ಯಾಕಂದ್ರೆ ನಮಗೆ ತರದ ದೃಷ್ಟಿಗಳಾಗಿರುತ್ತೆ ನಮ್ಮ ಮನೆಗೂ ಕೂಡ ದೃಷ್ಟಿಯಾಗಿರುತ್ತೆ ವ್ಯವಹಾರ ಮಾಡ್ತಾ ಇರುವಂತಹ ಜಾಗದಲ್ಲೂ ಕೂಡ ದೃಷ್ಟಿಯಾಗಿರುತ್ತೆ ಇದನ್ನ ಮನೆಗೆ ಮಾತ್ರ ಮಾಡ್ಬೇಕಾ ಅಂತ ನಿಮ್ಗೆ ಒಂದು ಸಂಶಯ ಬರ್ಬೋದು ನಿಮ್ಗೂ ನೀವು ನಿವ್ವಾಳಿಸ್ಕೊಳ್ಬಹುದು ಹಾಗೆಯೇ ನಿಮ್ಮ ವ್ಯವಹಾರ ಮಾಡುವಂಥ ಜಾಗ ಶಾಪ್ ಇರ್ಬೋದು ಅಂಗಡಿ ಯಾವುದಾದ್ರೂ ಇರ್ಬೋದು ನಿಮ್ಮ ಒಂದು ಜಾಗ ಏನಿರುತ್ತೆ ಅಲ್ಲೂ ಕೂಡ ನೀವು ಈ ಪ್ರಕಾರದಲ್ಲಿ ಒಂದು ಪೂರ್ತಿಯಾಗಿ ಮೊಟ್ಟೆಯನ್ನು ಹಿಡಿದು ಅದಕ್ಕೆ ಇಂಟು ಮಾರ್ಕ್ ಹಾಕಿ ಸಂಚಾರ ಮಾಡಿ ಅನಂತರವಾಗಿ ಆ ಮೊಟ್ಟೆಯನ್ನು ತೆಗೆದುಕೊಂಡೋಗಿ ಯಾರೂ ಅಂದರೆ ತುಳಿದೇ ಇಲ್ದಿರೋ ಜಾಗ ನೋಡಿ ಹಾಕಿ ಯಾಕಂದರೆ ಈ ಒಂದು ಮೂರು ರಸ್ತೆ ಕೊಡುವಂಥ ಜಾಗದಲ್ಲಿ ನೀವು ಅದನ್ನು ಒಡೆದು ಬರ್ತೀರಾ ಅದನ್ನು ಯಾರಾದರೂ ತುಳಿದ್ಬಿಟ್ಟು ಅವ್ರಿಗೂ ಕೂಡ ತೊಂದರೆ ಆಗುತ್ತೆ ಸಾಧ್ಯವಾದಷ್ಟು ಅದನ್ನು ಸೈಡ್ಗೆ ಒಡೆದು ಬಿಟ್ಟು ಬಂದುಬಿಡಿ ಸೈಡ್ಗೆ ಬಿಸಾಕ್ಬಿಟ್ಟು ನೀವು ಅದನ್ನ ತಿರುಗಿ ನೋಡದೆ ಇರೋ ಥರ ಬಂದುಬಿಡಿ ಇಪ್ಪತ್ತ್ ಗಂಟೆಗಳ ಕಾಲ ಆ ಕಡೆ ನೀವು ಹೋಗಬಾರ್ದು ಅಂತಹ ಒಂದು ಜಾಗವನ್ನು ಗಮನದಲ್ಲಿ ಇಟ್ಕೊಂಡು ನೀವು ಈ ಪರಿಹಾರ ಮಾಡಿಕೊಂಡ್ರಿ ಅಂದ್ರೆ ಖಂಡಿತವಾಗಿ ಸ್ನೇಹಿತರೆ ನಿಮ್ಮ ಸಮಸ್ಯೆಗಳೆಲ್ಲ ಸಂಪೂರ್ಣವಾಗಿ ನಿವಾರಣೆ ಆಗುತ್ತೆ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಸದಾ ಕಾಲ ಇರುತ್ತೆ ಇದನ್ನು ಅವಾಗವಾಗ ಮಾಡ್ಕೊತಾ ಇರಬೇಕಾಗುತ್ತೆ ಯಾಕಂದ್ರೆ ಮನೆಗೆ ದೃಷ್ಟಿ ಆಗುವಂಥದ್ದು ವ್ಯವಹಾರಕ್ಕೆ ದೃಷ್ಟಿಯಾಗುವಂಥದ್ದು ಕೆಟ್ಟ ಕಣ್ಣುಗಳು ಬೀರುವಂಥದ್ದು ಹೊಟ್ಟೆ ಕಿಚ್ಚನಿಂದ ಮಾಟ ಮಂತ್ರ ಮಾಡುವಂಥದ್ದು ಕುಟುಂಬ ವರ್ಗದವರೇ ಸಂಬಂಧಿಕರೇ ಮಾಡಿಬಿಡ್ತಾರೆ ಹಾಗಾಗಿ ಈ ಥರದಲ್ಲಿ ನೀವು ನಂಬಿಕೆಯಿಂದ ಮಾಡ್ಕೊಂಡು ನೋಡಿ ನೀವು ಖಂಡಿತವಾಗಿ ನಿಮ್ಮ ಜೀವನದ ಬದಲಾವಣೆ ಆಗುತ್ತೆ ದಿಕ್ಕೆ ಬದಲಾವಣೆ ಆಗುತ್ತೆ ಎಲ್ಲ ರೀತಿಯಲ್ಲೂ ಕೂಡ ಸೌಖ್ಯವಾಗಿರ್ತೀರ ಮಾನಸಿಕವಾಗಿ ನೆಮ್ಮದಿಯಾಗಿರ್ತೀರ ಹಣಕಾಸಿನ ಸಮಸ್ಯೆ ಮುಖ್ಯವಾಗಿ ನಿರ್ಮೂಲವಾಗುತ್ತೆ ನಾನಾ ಮೂಲಗಳಿಂದ ಧನಾಗಮನವಾಗುತ್ತೆ ಕುಟುಂಬ ವರ್ಗದಲ್ಲಿ ಅನಾವಶ್ಯಕವಾಗಿ ಹಣ ವ್ಯಯವಾಗೋದು ತಪ್ಪುತ್ತೆ ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದ್ರೆ ವಿಡಿಯೋ ಒಂದು ಲೈಕ್ ಕೊಡಿ ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಹಾಗೇನೆ ಸ್ನೇಹಿತರೆ ಈ ವಿಡಿಯೋವನ್ನ ನೀವು ಈ ಮಾಹಿತಿಯನ್ನ ಒಂದು ನಾಲ್ಕು ಜನಕ್ಕೆ ತಿಳಿಸ್ಕೊಡಿ ವಿಡಿಯೋ ಶೇರ್ ಮಾಡುವ ಮುಖಾಂತರವಾಗಿ ಈ ವಿಡಿಯೋವನ್ನು ಒಂದು ನಾಲ್ಕೈದು ಜನಕ್ಕಾದರೂ ಶೇರ್ ಮಾಡಿ ಒಳ್ಳೆಯ ವಿಚಾರಗಳನ್ನು ಶೇರ್ ಮಾಡುವುದು ಕೂಡ ಅತ್ಯಂತ ಶುಭಪ್ರದಾಯಕವಾದಂಥದ್ದು ಈ ಕೆಲಸವನ್ನು ನೀವು ಮಾಡುವ ಮುಖಾಂತರವಾಗಿ ಇನ್ನಷ್ಟು ಜನಕ್ಕೆ ಒಂದು ಒಳ್ಳೆಯದಾಗುವಂತೆ ನೀವು ಮಾಡ್ತೀರಾ ಅನ್ನೋದು ನನ್ನ ಒಂದು ಅಭಿಪ್ರಾಯ ಸ್ನೇಹಿತರೆ ಧನ್ಯವಾದಗಳು